श्री गुरुभ्यो नमः परम गुरुभ्यो नमः श्रीमद् आनंद तीर्थ भगवत पादाचार्य गुरुभ्यो नमः हरि ओम ज्ञानानंदमयं देवं निर्मल स्फटिकाकृतिम आधारम सर्व विद्यानां हयग्रीवम उपासमहे। सुमार दिनदिंद कारणांतरगळिंद यावुदु वीडियो माडलिक्के आगिरलिल्ल। ಒಂದು ಇವತ್ತು ನ್ಯಾಯಸುಧಾದ ಒಂದು ವಿಚಾರ, ಮತ್ತು ಅದಕ್ಕೆ ಗಣಿತಶಾಸ್ತ್ರದ ಬಳಿಕೆ ಅಂತನ್ನೋದನ್ನು ಅನುವ್ಯಾಖ್ಯಾನದಲ್ಲಿ ಅಥವಾ ಅದಕ್ಕೆ ಟಿಪ್ಪಣಿಯಾದಂತಹ ನ್ಯಾಯಸುಧಾದಲ್ಲಿ ಬರುವಂತಹ ಒಂದು ಚಿಂತನೆ ಅಂತನ್ನೋದು ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾಕಾರರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಮತ್ತು ಸತ್ಯವ್ರತ ತೀರ್ಥರಾಗಿರ್ಬೋದು, ಕೆಲವೊಬ್ಬರೆಲ್ಲ ಈ ಒಂದು ಸಂಖ್ಯಾಶಾಸ್ತ್ರದ ದೃಷ್ಟಾಂತ ಅಂತನ್ನೋದನ್ನು ಕೊಟ್ಟು ಉದಾಹರಿಸಿದ್ದಾರೆ. ಸತ್ಯವ್ರತರು ತುಂಬ ಜ್ಞಾನಿಗಳಾದಂತಹವರು. ಒಂದು ಚಿಕ್ಕದಾದಂತಹ ಒಂದು ಭಾಸ್ಕರಾಚಾರ್ಯರಿಂದ ಬರೆದಂತಹ ಲೀಲಾವತಿ ಗ್ರಂಥದ ಒಂದು ವಾಕ್ಯಗಳನ್ನು ಉದಾಹರಣೆ ಕೊಟ್ಟು ಅಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಇವತ್ತು ಯೋಚನೆ ಮಾಡೋಣಂತೆ. ನಾವು ಹಿಂದೆ ಯೋಚನೆ ಮಾಡ್ತಿದ್ದಿದ್ದು, ಅನುವಾದ ಮಾಡ್ತಾ ಇದ್ದಿದ್ದು ಸುಧಾದ ಸಂದರ್ಭದಲ್ಲಿ ವಿಶೇಷಿಕಾಧಿಕರಣದ್ದು, ಅದರದ್ದೇ ಒಂದು ಕಂಟಿನ್ಯೂಯೇಷನ್. ಇದು ತುಂಬ ಅದ್ಭುತವಾದ ಅಧಿಕರಣ. ಒಂದೊಂದು ವಿಚಾರವನ್ನು ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ವ್ಯಾಖ್ಯಾನಕಾರರ ವಿಮರ್ಶೆ ಅಂತ ಅನ್ನೋದನ್ನು ನಮ್ಮ ಹಂತದಲ್ಲಿಯೂ ಕೂಡ ಅದನ್ನು ತಗೊಂಡು ಬಂದು ಹೇಗೆ ಅದನ್ನು ಚಿಂತನೆ ಮಾಡುವಂತಹದ್ದು ಅಂತನ್ನುವಂಥದ್ದನ್ನು ನೋಡ್ಬೋದು. ನಾವು ಸಂಖ್ಯೆಯಲ್ಲಿ ಪರಿಮಾಣದ ತಾರತಮ್ಯ, ಪರಿಮಾಣ ತಾರತಮ್ಯ ಅಂತನ್ನುವಂಥದ್ದು, ಪರಿಮಾಣ ತಾರತಮ್ಯ, ಯಾವುದೇ ಒಂದು ಡೈಮೆನ್ಷನ್ ಅಂತ ಅನ್ನೋದನ್ನು, ಅಣುವಿನ ಪರಿಮಾಣ ತಾರತಮ್ಯ ಅಂತ ಅನ್ನೋದನ್ನು ನೋಡಬೇಕಾದ್ರೆ ಒಂದು ಉತ್ಕರ್ಷ ಮತ್ತು ಇನ್ನೊಂದು ಅಪಕರ್ಷ, ಇದೆರಡಕ್ಕೂ ಕೂಡ ಒಂದು ಅವಧಿ ಅಂತ ಅನ್ನೋದನ್ನು ಹೇಳ್ತಾರೆ ನೈಯಾಯಿಕರು. ಒಂದು ಮಹತ್ತಾದಂಥ ವಸ್ತು, ಇನ್ನೂ ಒಂದು ಚಿಕ್ಕದಾದಂಥ ವಸ್ತು. ಅಣು ಚಿಕ್ಕದು, ಆಕಾಶದಂತಹ ದೊಡ್ಡ ಮಹತ್ತ. ಹೀಗೇನಿಲ್ಲ, ದೊಡ್ಡದು ಅಂತನ್ನುವಂಥದ್ದಕ್ಕೂ ತಾರತಮ್ಯ ಅಂತನ್ನೋದು ಅವಧಿ ಅಂತನ್ನೋದಿಲ್ಲ, ಅಂದರೆ ಬೌಂಡ್ರಿ ಅಂತನ್ನೋದಿಲ್ಲ. ಅಪ್ಪರ್ ಬೌಂಡ್ರಿನೂ ಇಲ್ಲ, ಲೋಯರ್ ಬೌಂಡ್ರಿನೂ ಇಲ್ಲ ಅಂತ ನಮ್ಮದು. ಅಣು ಅಂತನ್ನೋದನ್ನು ಯಾವುದನ್ನು ಕರಿತೇವೆ, ಆಕಾಶಕ್ಕೆ ನಾವು ನೋಡಿದಾಗ ಅಥವಾ ದೊಡ್ಡದಾದಂಥ ಸಮುದ್ರಕ್ಕೆ ನೋಡಿದಾಗ ನದಿ ಅಣು, ನದುವಿಗೆ ನದಿ ನೋಡಿದಾಗ ಬಾವಿ ಅಣು. ಈ ರೀತಿ ಅಣು ಅಂತನ್ನೋದು ಅದು ರಿಲೇಟಿವ್ ಆಗಿರುವಂಥದ್ದು. ಅದು ಹೊರತಾಗಿ ಆ ಅಣು ಅಂತನ್ನುವಂಥದ್ದು ಅದು ಪರಿಕೃಪ್ತವಾದಂಥ ಒಂದು ಸರಿಯಾದ ಒಂದು ಇಂತಿಷ್ಟೇ ಅಂತ ನಿಯಮಿತವಾದಂತಹ ಪರಿಮಾಣ ಅಲ್ಲ ಅಂತನ್ನುವಂಥದ್ದು ವಾದ. ಅದಕ್ಕೆ ಹೋದ ಬಾರಿ ನಾನು ಅಣುವರಣೀಯಾನ್ ಮಹತ್ವಮಯ್ಯಾನ್ ಎನ್ನುವಂಥದ್ರದ್ದು ಅನುವಾದ ಮಾಡಿದ್ದೆ. ಇದೇ ಹಿಂದಿನ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಸಿಗ್ತದದು. ಇಲ್ಲಿ ಇನ್ನೊಂದು ಒಂದು ಅದ್ಭುತವಾದಂತಹ ದೃಷ್ಟಾಂತ ಅಂತ ಅನ್ನೋದನ್ನು ಆಚಾರ್ಯರು, ಶ್ರೀಮದಾಚಾರ್ಯರು ನಮಗೆ ಕೊಡ್ತಾರೆ. ಈ ದೃಷ್ಟಾಂತದ ಮೂಲಕವೂ ಕೂಡ ನಾವು ಒಂದು ಉತ್ಕರ್ಷ ಮತ್ತು ಅಪಕರ್ಷದ ತಾರತಮ್ಯ ಅಂತ ಅನ್ನೋದಕ್ಕೆ ವಿಶ್ರಾಂತಿ ಇಲ್ಲ, ಉತ್ಕರ್ಷ ತಾರತಮ್ಯದ ವಿಶ್ರಾಂತಿ ಇಲ್ಲ, ಅಪಕರ್ಷ ತಾರತಮ್ಯದ ವಿಶ್ರಾಂತಿ ಇಲ್ಲ ಅನ್ನುವಂತಹ ತತ್ವ ಅಂತ ಅನ್ನೋದನ್ನು ಹೇಳ್ತಾರೆ. ಅದ್ರ ಬಗ್ಗೆ ನೋಡೋಣಂತೆ. ಇಲ್ಲಿ ಸಂಖ್ಯಾದ ದೃಷ್ಟಾಂತ ತಗೊಂಡಿದ್ದಾರೆ. ಸಂಖ್ಯಾದಲ್ಲಿ ಬಹುತ್ವ ಮತ್ತು ಅಲ್ಪತ್ವಕ್ಕೆ ಅನಂತ್ಯ ಅಂತನ್ನುವಂಥದ್ದು ಪ್ರಸಿದ್ಧವಾಗಿರುವಂತಹದ್ದು. ಹೇಗೆ ಅಂತಂದರೆ, ಬಹುತ್ವಂ ಅನಂತಂ ಅಲ್ಪತ್ವಂಚ ಅನಂತಮಿತಿ ನ್ಯಾಯಸೂತ್ರದಲ್ಲಿ ಬರುವಂಥ ವಾಕ್ಯಗಳು. ಬಹುತ್ವ ಅಂತನ್ನೋದು ಕೂಡ ಅನಂತವಾಗಿದೆ, ಅಲ್ಪತ್ವ ಅಂತನ್ನೋದು ಕೂಡ ಅನಂತವಾಗಿದೆ. ತಥಾ ಪ್ರಕೃತೇಪಿ, ಇಲ್ಲಿ ಸಂಖ್ಯಾ ಅಂತನ್ನೋದನ್ನು ತಗೊಂಡಾಗ, ಬರೀ ನಂಬರ್ಸ್ನ ನಾವು ತಗೊಂಡ್ರೆ ಅನಂತವಾಗಿರುವ ಸಂಖ್ಯೆಗಳಿದೆ. ಒಂದು ಈ ಕಡೆ ಸೈಡ್ ಪಾಸಿಟಿವ್ ಲೈನಲ್ಲಿ ಋಣಾತ್ಮಕವಾಗಿ ನೋಡಿದಾಗ ಅಲ್ಲಿಯೂ ಕೂಡ ಅನಂತವಾದಂಥ ಸಂಖ್ಯೆಗಳಿವೆ. ಹಾಗಾಗಿ ಹೇಗೆ ಸಂಖ್ಯೆಯ ಒಂದು ವಿಚಾರದಲ್ಲಿ ನಮಗೆ ಅನಂತವಾದಂಥ ಬಹುತ್ವ ಮತ್ತು ಅಲ್ಪತ್ವಕ್ಕೂ ಕೂಡ ಅನಂತ್ಯ ಅಂತನ್ನುವಂಥದ್ದು ಕಂಡಿದೆಯೋ, ಹಾಗೆ ಪರಿಮಾಣದ ತಾರತಮ್ಯದಲ್ಲಿಯೂ ಕೂಡ ಒಂದು ಡೈಮೆನ್ಷನ್, ಯಾವುದು ನಾನು ಅಳತೆಗೆ ಬೇಕಾದಂಥ ವಿಚಾರದಲ್ಲಿ ಅದಕ್ಕೂ ಕೂಡ ಅಲ್ಪತ್ವಕ್ಕೂ ಕೂಡ, ಅದರಲ್ಲಿಯೂ ಅಲ್ಪತ್ವದಲ್ಲಿಯೂ ಕೂಡ ತಾರತಮ್ಯ ಇದೆ, ಬಹುತ್ವದಲ್ಲಿಯೂ ತಾರತಮ್ಯ ಇದೆ ಅನ್ನುವಂಥದ್ದನ್ನು ತಿಳಿಬೇಕು ಅಂತನ್ನುವಂಥದ್ದು ಸಾರಾಂಶ. ಇಷ್ಟು ಇವತ್ತಿನ ಹೇಳುವಂಥದ್ದರ ಇರುವಂಥ ವಿಚಾರ ಇಷ್ಟೇ. ಇದರಲ್ಲಿ ನಮಗೇನು ಅಂತಂದರೆ ಅದರ ಮೇಲೆ ಒಂದು ಪೂರ್ವಪಕ್ಷ ಬರ್ತದೆ. ನಾನು ಚ ನಾಸ್ತೇವ ಸಂಖ್ಯಾಯಾಮ್ ಬಹುತ್ವ ಅಲ್ಪತ್ವಯೋ ಅನಂತ್ಯಂ ಅಂತ ಮತ್ತೆ ಪೂರ್ವಪಕ್ಷ ಮಾಡಿದೆ ನಾನು ಅಯ್ಯಾಯಿಕ ಅಲ್ಲ. ಸಂಖ್ಯಾಗಳಲ್ಲಿ ಬಹುತ್ವದಲ್ಲಿ ಅನಂತ್ಯ ಇದೆ, ಅಲ್ಪತ್ವದಲ್ಲಿ ಅನಂತ್ಯ ಇದೆ ಅಂಥೇಳಿ ನೀವು ಹೇಳಲಿಕ್ಕೆ ಹೇಗಾಯಿತು? ಆ ರೀತಿ ಇಲ್ಲವೇ ಇಲ್ಲ. ಬಹುತ್ವಸ್ಯ ಪರಾರ್ಧೆಯೇವ ಪರ್ಯವಸಿತತ್ವಾತ್ ಅಲ್ಪತ್ವಸ್ಯ ಚ ಏಕತ್ವ ಅವಧಿತ್ವಾತ್. ಬಹುತ್ವ ಅಂತನೋದಾದರೂ ಕೂಡ ಪರಾರ್ಧದ ತನಕ ಬರ್ತದೆ. ಪರಾರ್ಧ ಅಂತಂದರೆ 10^17 ಅಂದರೆ 10^17, ಅಲ್ಲಿ ಒಂದರ ಮುಂದೆ 17 ಸೊನ್ನೆ ಇಟ್ಟರೆ ಎಷ್ಟು ದೊಡ್ಡದಾದಂಥ ಒಂದು ನಂಬರ್ ಹುಟ್ಟುತ್ತದೋ ಅಷ್ಟನ್ನು ಪರಾರ್ಧ ಅಂತ ಕರೆದಿದ್ದಾರೆ. ಸಂಖ್ಯಾಶಾಸ್ತ್ರ
ಧರ್ಮಶಾಸ್ತ್ರದಲ್ಲಿ ಬಳಸ್ಕೊಂಡಿರುವಂಥದ್ದು ಪರಾರ್ಧದ ತನಕ ಮಾತ್ರ. ಅಂದರೆ ಪರಾರ್ಧ ಅಂತನ್ನುವಂಥದ್ದು ಹೈಯೆಸ್ಟ್ ನಂಬರ್ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ ಸಂಖ್ಯಾಶಾಸ್ತ್ರದಲ್ಲಿ. ಮತ್ತು ಅಲ್ಪವಾದಂಥ ಸಂಖ್ಯೆ ಅಂತಂದರೆ ಒಂದು, ಒಂದು ಅಂತಂದರೆ ಭಾಳ ಚಿಕ್ಕದು, ಅದನ್ನು ಅಣು ಅಂದರೆ ಭಾಳ ಅಲ್ಪವಾದಂಥ ಸಂಖ್ಯೆ ಅಂತ ಅನ್ನೋದನ್ನು ಹೇಳಿರೋದರಿಂದ ಒಂದು ಅಪಕರ್ಷದಲ್ಲಿಯೂ ಕೂಡ ಅಂತ್ಯವನ್ನು ಹೇಳಿದ್ದಾರೆ, ಉತ್ಕರ್ಷದಲ್ಲಿಯೂ ಕೂಡ ಅಂತ್ಯವನ್ನು ಹೇಳಿದ್ದಾರೆ ಸಂಖ್ಯಾದ ವಿಚಾರದಲ್ಲಿ. ಹಾಗೆಯೇ ಪರಿಮಾಣದಲ್ಲಿಯೂ ಅದೇ ರೀತಿ ಎನ್ನುವಂಥದ್ದನ್ನು ಅವರು ವಾದ ಮಾಡ್ತಾರೆ. ಬಹುತ್ವಸ್ಯ ಪರಾರ್ಧ ಪರಿವಶಿ ತತ್ವಾದ ಅಲ್ಪತ್ವಸ್ಯ ಚ ಏಕತ್ವ ಅವಧಿತ್ವಾದ ಯಥೋಕ್ತಂ ಸಾ ಚ ಏಕತ್ವಾದಿ ಪರಾರ್ಧ ಪರ್ಯಂತ ಇತಿ ಕಣಾದರ ಸೂತ್ರ ಅಂತ ಅನ್ನೋದನ್ನು ವ್ಯಾಖ್ಯಾ ಇಲ್ಲಿ ಉದಾಹರಣೆ ಕೊಡ್ತಾರೆ. ಅಲ್ಲಿ ಪೂರ್ವಪಕ್ಷದಲ್ಲಿ ಕಣಾದರೆ ಹೇಳಿದರೆ ಸ್ಪಷ್ಟವಾಗಿ ಅಲ್ಲಿ ಅಂತ್ಯ ಅಂತನ್ನುವಂಥದ್ದು ಪರಾರ್ಧ ಪರ್ಯಂತ ಇಲ್ಲಿ ಏಕತ್ವ ಪರ್ಯಂತ ಅಂತ. ಅತಃ ಕಥಮಯಂ ದೃಷ್ಟಾಂತ ಇತ್ಯತಃ, ಹಾಗಾಗಿ ನೀವು ಕೊಟ್ಟಿರೋ ದೃಷ್ಟಾಂತ ಸರಿಯಿಲ್ಲ, ನೀವು ದೃಷ್ಟಾಂತದ ಅನುಸಾರಿಯಾಗಿ ಪರಮಾಣದಲ್ಲಿ ಪರಮಾಣುವಿನ ಅಪಕರ್ಷ ಉತ್ಕರ್ಷದಲ್ಲಿಯೂ ಕೂಡ ಒಂದು ವಿಶ್ರಾಂತಿ ಇಲ್ಲ ಅಂತ ಏನು ಹೇಳಿ ಕೊರಿಟ್ರೆ ಆ ದೃಷ್ಟಾಂತ ಅನ್ನೋ ಸರಿಯಿಲ್ಲ. ಅದಕ್ಕೆ ಅನುವ್ಯಾಖ್ಯಾನ ಹೊರಡುತ್ತದೆ. ಏಕಭಾಗಾನಾಂ ತಾವತ್ವಂ ಹಿ ಅವಗಮ್ಯತೆ, ಏಕಭಾಗಾನಾಂ ತಾವತ್ವಂ ಹಿ ಅವಗಮ್ಯತೆ. ಇಲ್ಲಿ ಅದಕ್ಕೆ ನಮಗೆ ಸುಧಾ ಇಲ್ಲದಿದ್ದರೆ ಚಿಂತನೆ ಗೊತ್ತಾಗಲ್ಲ ಹೇಗೆ ನೋಡಬೇಕು ಅಂತ. ಸಂಖ್ಯಾಂ ಅಧಿಕೃತ್ಯ ಹಿ ಗಣಿತಶಾಸ್ತ್ರಂ ಪ್ರವೃತ್ತಂ ತತ್ರ ಚ ಕಲಾ ಸವರ್ಣನ ಪ್ರಭಾಗ ಭಾಗ ಪ್ರಭಾಗ ಭಾಗಾನುಬಂಧ ಭಾಗ ಅಪವಾಹ ಭಾಗಾದಿ ಪ್ರಕಾರೇಶು ಏಕಭಾಗಾನಾಂ ತಾವತ್ವಂ ಅನವಧಿಕತ್ವಂ ಹಿ ಅವಗಮ್ಯತೆ ಯಸ್ಮಾತ್ ತಸ್ಮಾತ್ ಅಂಥೇಳಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಗಣಿತಶಾಸ್ತ್ರದಲ್ಲಿ ಇಲ್ಲಿ ತಗೊಂಡಿರುವಂಥ ವಿಚಾರ ಇವರು ಹೇಳಲ್ಪಟ್ಟಿರುವಂಥದ್ದು, ಇದು ಲೀಲಾವತಿ ಗಣಿತದ ಒಂದು ಚಿಂತನೆ ಅಂತ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಹೊರಟಿರುವಂಥದ್ದು. ಅದಕ್ಕೂ ಸೋರ್ಸ್ ಗ್ರಂಥಗಳು ತುಂಬ ಇವೆ. ಇಲ್ಲಿ ಹೇಳಬೇಕಾದರೆ ಕಲಾ ಅಂತಂದರೆ ಇದು ಒಂದು ಭಿನ್ನ ರಾಶಿ, ನಾವು ಫ್ರ್ಯಾಕ್ಷನ್ಸ್ ಅಂತ ಏನು ಕರಿತೀವಿ, ಫ್ರ್ಯಾಕ್ಷನ್ಗಳ ಬಗ್ಗೆ ತುಂಬ ಸಂಖ್ಯಾಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಫ್ರ್ಯಾಕ್ಷನ್ಗಳ ಕೂಡಿಸೋದು ಕಲಾ ಸವರ್ಣನ ಅಂತಂದರೆ ಅವುಗಳನ್ನು ಕೂಡಿಸೋದು, ಎರಡು ಭಿನ್ನ ರಾಶಿಗಳನ್ನು ಕೂಡಿಸುವ ಕ್ರಮ. ಎರಡು ಪ್ರಭಾಗ ಭಾಗಾನುಬಂಧ, ಪ್ರಭಾಗ ಅಂತಂದರೆ ಭಿನ್ನ ರಾಶಿಯ ಭಿನ್ನ ರಾಶಿ, ಅದರ ಭಾಗಾನುಬಂಧ ಅಂತಂದರೆ ಅವುಗಳನ್ನು ಕೂಡಿಸುವುದು, ಆ ಒಂದು ಭಿನ್ನ ರಾಶಿಯ ಅದರದೇ ಒಂದು ಭಾಗ ಅಂತ ಅನ್ನೋದನ್ನು ಅದಕ್ಕೆ ಕೂಡಿಸುವಂತಹ ಕ್ರಮ ಅದು ಪ್ರಭಾಗ ಭಾಗಾನುಬಂಧ. ಮತ್ತು ಪ್ರಭಾಗ ಭಾಗ ಅಪವಾಹ, ಪ್ರಭಾಗದ ಭಾಗ ಅಪವಾಹ ಅಂತಂದರೆ ಪ್ರಭಾಗದ ಭಿನ್ನರಾಶಿಯ ಭಿನ್ನರಾಶಿಯನ್ನು ಅದರಲ್ಲಿಯೇ ಕಳೆಯುವಂಥದ್ದು. ಇದನ್ನೆಲ್ಲ ನಾನು ಮುಂದೆ ಬೋರ್ಡಿನ ಮೇಲೆ ಲೆಕ್ಕ ಮಾಡಿ ತೋರಿಸ್ತೇನೆ, ಅದು ನಿಮಗೆ ಸ್ಪಷ್ಟ ಆಗ್ತದೆ ಏನು ಹೇಳ್ತಾ ಇದ್ದಾರೆ ಲೀಲಾವತಿ ಗ್ರಂಥದಲ್ಲಿ ಅಂತ. ಮತ್ತು ಆ ಪ್ರಭಾಗದ ಭಾಗದ ಭಾಗ, ಆ ಪ್ರಭಾಗದ ಫ್ರ್ಯಾಕ್ಷನ್ನನ್ನು ಡಿವಿಷನ್ ಮಾಡೋದು, ಒಂದು ಫ್ರ್ಯಾಕ್ಷನನ್ನು ಇನ್ನೊಂದು ಫ್ರ್ಯಾಕ್ಷನಿಂದ ಡಿವಿಷನ್ ಮಾಡೋದು, ಒಂದು ಸಂಖ್ಯೆಯಿಂದ ಡಿವಿಷನ್ ಮಾಡೋದು ಬೇರೆ, ಒಂದು ಫ್ರ್ಯಾಕ್ಷನಿಂದ ಡಿವಿಷನ್ ಮಾಡೋದು ಬೇರೆ. ಹೇಗೆ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಉದಾಹರಣೆಗೆ ಲೀಲಾವತಿ ಅಂತ ಇದೊಂದು ಪುಸ್ತಕ ನೋಡ್ಬೋದು ನೀವು, ಇದರದ್ದು ಬೇರೆ ಬೇರೆ ವರ್ಷನ್ಗಳಿದೆ, ಎಷ್ಟೊಂದು 150 ಭಾಷೆಗೆ ತರ್ಜಮೆಗೊಂಡಿರುವಂತಹ ಅದ್ಭುತವಾದಂಥ ಮ್ಯಾಥಮೆಟಿಕ್ಸ್ ಗ್ರಂಥ. ಮೂಲಭೂತವಾಗಿ ನಮ್ಮ ಭಾರತೀಯ ಗಣಿತಶಾಸ್ತ್ರದ ಸ್ರೋತಸ್ಸು ಅಂತಂದರೆ ಈ ಲೀಲಾವತಿ ಗ್ರಂಥ. ಅರ್ಥಮೆಟಿಕ್ಕು, ಜಿಯೋಮೆಟ್ರಿ ಎಲ್ಲವನ್ನು ಕೂಡ ಹಿಡಿದಿಟ್ಟಿರುವಂಥ ಅಪರೂಪದ ಗ್ರಂಥ. ಅಲ್ಲಿ ಇರುವಂತಹದ್ದನ್ನು ಅಲ್ಲಿರುವ ಶ್ಲೋಕಗಳನ್ನೇ ನೇರವಾಗಿ ಸತ್ಯವ್ರತರು ಶೇಷವಾಕ್ಯ ಚಂದ್ರಿಕಾಕಾರ ಇಟ್ಟಿದ್ದಾರೆ, ಅದನ್ನು ನೇರವಾಗಿ ಈ ಪುಸ್ತಕದಿಂದಲೇ ಓದ್ತಾ ಇದ್ದೀನಿ ನಾನು. ಸಮಚ್ಛೇದ ವಿಧಾನಂ ಅನ್ಯೋನಹಾರಾಭಿ ಹತೋಹರಾಂಶೋ ರಾಶ್ಯೋ ಸಮಚ್ಛೇದ ವಿಧಾನಮೇವಂ ಮಿತೋಹರಾಭ್ಯಾಮ್ ಅಪವರ್ತಿತಾಭ್ಯಾಮ್ ಯದ್ವಾಹರಾಂಶೋ ಸುಧಿಯಾತ್ರ ಗುಣ್ಯವು. ಇಲ್ಲಿ ಎಲ್ಲ ಶ್ಲೋಕ ಓದಲ್ಲ, ಸುಮಾರು ಒಂದು 10 ಶ್ಲೋಕ ಇದೆ ಇದರಲ್ಲಿ, ವ್ಯಾಖ್ಯಾನಕಾರರು ಅದಿಷ್ಟು ಹಾಕಿದ್ದಾರೆ. ಇದನ್ನು ನಾನು ಮ್ಯಾಥಮೆಟಿಕ್ಸ್ ಬೋರ್ಡ್ ಮೇಲೆ ಮಾಡಿ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನಂತಂದರೆ, ಒಂದು ಎರಡು ಭಿನ್ನ ರಾಶಿಗಳನ್ನು ಕೂಡಿಸುವ ಕ್ರಮ ಹೇಗೆ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು. ಹೀಗೆ ನಾವು ಹಿಂದೆ ನೋಡಿದಂತೆ ಅಲ್ಲಿ ನ್ಯಾಯಸೌಧದಲ್ಲಿ ಬಂದಿರುವಂಥದ್ದು ಕಲಾ ಸವರ್ಣನ, ಮತ್ತು ಪ್ರಭಾಗದ ಭಾಗ ಅಪವಾಹ, ಭಾಗ ಅನುಬಂಧ, ಮತ್ತು ಅದರ ಪ್ರಭಾಗದ ಭಾಗ, ಈ ರೀತಿ ನಾಲ್ಕನ್ನು ಅಲ್ಲೇ ಹೇಳಿದ್ದಾರೆ. ಅದರಲ್ಲಿ ನಾವಿಲ್ಲಿ ನೋಡಬೇಕಾದ್ರೆ ಮೊದಲನೇದ್ದು ಕಲಾ ಸವರ್ಣನ ಅಂತ ಅನ್ನೋದನ್ನು ನೋಡಿದಾಗ, ಕಲಾ ಅಂತಂದರೆ ಒಂದು ಭಿನ್ನ ರಾಶಿಗೆ ಕಲಾ ಅಂತ ಕರೀತಾರೆ. ಇಲ್ಲಿ ಕಲಾ ಅಂತಂದರೆ 2/3 ಅಂತ ಒಂದು ಭಿನ್ನರಾಶಿ, 3/2 ಅಂತ ಒಂದು ಭಿನ್ನರಾಶಿಯನ್ನು ಉದಾಹರಣೆಯಾಗಿ ತಗೊಂಡಾಗ,
ಇವುಗಳೆರಡನ್ನು ಸವರ್ಣನ ಅಂತಂದರೆ ಕೂಡಿಸ್ಬೇಕು ಅಂತಂದರೆ ನಾವು ಎರಡೂ ಕೂಡ ಛೇದಗಳು ಬೇರೆ ಆಗಿದ್ದಾಗ ಕೂಡಿಸ್ಲಿಕ್ಕೆ ಬರಲ್ಲ. ಆ ಸಮಚ್ಛೇದ ಅಂತನ್ನುವಂಥದ್ದು ಮೊದಲನೇ ಕ್ರಮದಲ್ಲಿ ಲೀಲಾವತಿಯಲ್ಲಿ ಹೇಳುವಂಥದ್ದು ಭಾಸ್ಕರಾಚಾರ್ಯರು. ಸಮಚ್ಛೇದ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ, ಎರಡನೇ ಭಿನ್ನರಾಶಿಯಲ್ಲಿರುವಂತಹ ಛೇದದಿಂದ ಮೊದಲನೇ ಭಿನ್ನರಾಶಿಯಲ್ಲಿರುವಂಥ ಅಂಶ ಮತ್ತು ಛೇದಗಳಿಗೆ ಗುಣಾಕಾರ ಮಾಡಿರಿ. ಇದರಲ್ಲಿ ಎರಡರಿಂದ ಇಲ್ಲಿ ಎರಡರಿಂದ ಗುಣಾಕಾರ ಮಾಡಿ ಮತ್ತೆ ಪ್ಲಸ್ ಚಿಹ್ನೆ ಅಂತ ಅನ್ನೋದನ್ನು ತಗೊಂಡು ಮತ್ತೆ ಮೂರು ಬೈ ಎರಡು ಅಂತಂದಾಗ ಮೊದಲನೇ ಭಿನ್ನರಾಶಿಯಲ್ಲಿರುವಂಥ ಮೂರರಿಂದ ಇಲ್ಲಿ ಎರಡಕ್ಕೂ ಗುಣಾಕಾರ ಮಾಡಿದಾಗ ನಮಗೆ ಇಲ್ಲಿ ಏನು ಬರ್ತದಪ್ಪ ಅಂತಂದರೆ ನಾಲ್ಕು ಬೈ ಆರು ಪ್ಲಸ್ ಒಂಬತ್ತು ಬೈ ಆರು ಅಂತ ಬರ್ತದೆ. ಇದು ಹದಿಮೂರು ಬೈ ಆರು ಅಂತ ಆಗ್ತದೆ. ಈ ಇದನ್ನು ನಾವು ಏನಂತ ಕರಿತೀವಿ, ಕಲಾ ಸವರ್ಣನ ಅಂತ. ಇವುಗಳಲ್ಲಿ ನಾವು ಒಂದಕ್ಕೆ ಒಂದೇ ಏಕತ್ವನೇ ಕೊನೆ ಅಂತೇನು ಹೇಳಿದ್ರಿ, ಏಕತ್ವದಕ್ಕಿಂತ ಕೆಳಗಿನ ಸಂಖ್ಯೆಗಳನ್ನು ಗುರುತಿಸಿದ್ದಾರೆ ಸಂಖ್ಯಾಶಾಸ್ತ್ರದಲ್ಲಿ. ಅದರ ಪ್ರಕಾರವಾಗಿ ಕೂಡಿಸೋದು ಕಳೆಯುವುದು ಇತ್ಯಾದಿ ಕ್ರಮಗಳು ಎಲ್ಲ ಇದೆ, ಬರೀ ಸಂಖ್ಯೆಯನ್ನಷ್ಟೇ ಗುರುತಿಸಿರೋದಲ್ಲ. ಅದನ್ನು ಬಳಸ್ಕೊಂಡು ಸಾಕಷ್ಟು ಗಣಿತದ ಮುಂದುವರೆದಂತಹ ಭಾಗಗಳಿವೆ ಅಂತನ್ನುವಂಥದ್ದನ್ನು ಅಲ್ಲಿ ನೋಡ್ತೇವೆ. ಇದು ಒಂದಾಯಿತು ಅಂತಂದರೆ ಇನ್ನು ಮುಂದೆ ಕಲಾ ಸವರ್ಣನ ಅಂತ ಅನ್ನುವಂಥದ್ದಾಯ್ತಿದ್ದು. ಇದಾದ ಮೇಲೆ ಮುಂದೆ ನಮಗೆ ತಿಳಿಯುವಂಥದ್ದು ಅಂತಂತಂದರೆ ಎರಡನೇ ಭಾಗ ಪ್ರಭಾಗ ಜಾತಿಯಲ್ಲಿ ಇರುವಂಥದ್ದು ಏನು ಅಂತಂದರೆ, ಇವಾಗ ಪ್ರಭಾಗ ಜಾತಿ ಅಂತಂದರೆ ಪ್ರಭಾಗ ಅಂದರೆ ಏನು ಅಂತನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ಪ್ರಭಾಗ ಅಂತಂದರೆ ಈಗ ಮೂರು ಬೈ ನಾಲ್ಕು ಅಂತ ಒಂದು ಭಿನ್ನರಾಶಿ ಇದ್ದರೆ ಅದರ ಕಾಲಭಾಗ, ಇದರ ಕಾಲಭಾಗ ಅಂತಂದರೆ ಅದನ್ನು ನಾವು ಮಾಡುವಂಥ ಕ್ರಮ ಅದು ಮೂರು ಬೈ ನಾಲ್ಕು ಇಂಟು ಒಂದು ಬೈ ನಾಲ್ಕು ಅಂತ ಮಾಡ್ತೀವಿ. ಇದು ಮೂರು ಬೈ ಹದಿನಾರು ಅಂತ ಆಗ್ತದೆ. ಇದು ಪ್ರಭಾಗ, ಭಾಗದ ಭಾಗ ಅಂತ ಅನ್ನೋದು ಪ್ರಭಾಗ ಅಂತ ಆಗ್ತದೆ. ಮತ್ತು ಈ ಪ್ರಭಾಗದಲ್ಲಿ ಕೂಡಿಸುವಂಥದ್ದು ಕಳೆಯುವಂಥದ್ದು ಈ ಕ್ರಮಗಳನ್ನು ಇಲ್ಲಿ ಹೇಳ್ತಾರೆ. ಪ್ರಭಾಗದಲ್ಲಿ ಭಾಗ ಭಾಗ ಅಪವಾಹ ಮತ್ತು ಭಾಗ ಅನುಬಂಧ. ಭಾಗ ಅನುಬಂಧ ಅಂದರೆ ಈ ಪ್ರಭಾಗದಲ್ಲಿ ಕೂಡಿಸುವುದು ಅಂದರೆ ಈ ಮೂರು ಬೈ ನಾವಿಲ್ಲಿ ನೋಡ್ತೀವಲ್ಲ ಮೂರು ಬೈ ನಾಲ್ಕಕ್ಕೆ ಅದರ ಕಾಲುಭಾಗ ಕೂಡಿಸು ಅಂತಂದರೆ ಅದರ ಕಾಲುಭಾಗ ಅಂತಂದರೆ ಮತ್ತೆ ಅದರದ್ದು ಒಂದು ಬೈ ನಾಲ್ಕು ಅಂತ ಮಾಡಿಕೊಂಡು ಅದಕ್ಕೆ ಅದರ ಜೊತೆ ಕೂಡಿಸುವಂಥದ್ದು ಈ ಕ್ರಮಗಳನ್ನು ಪ್ರಭಾಗ ಜಾತಿಯಲ್ಲಿ ಪ್ರಭಾಗ ಜಾತಿಯ ಅನುಬಂಧದ ವಿಚಾರದಲ್ಲಿ ಲೀಲಾವತಿಕಾರರು ತಿಳಿಸ್ತಾರೆ. ಇನ್ನು ಇದರದ್ದೇನೆ ನಾವು ಕಳೆಯುವಂಥದ್ದು ಆಗಿದ್ದರೆ ಆ ಭಾಗ ಅಪವಾಹ ಅಂತಂದರೆ ಕಳೆಯುವಂಥದ್ದಾಗಿದ್ದರೆ ಇಲ್ಲಿ ಅದನ್ನು ಅದರ ಕಾಲುಭಾಗದಲ್ಲಿ ಕಳೀರಿ ಎನ್ನುವಂಥದ್ದನ್ನು ಹೇಳಿಕೊಡ್ತಾರೆ. ಇದು ಪ್ರಭಾಗ ಜಾತಿಯಲ್ಲಿ ಬರುವಂತಹ ಅಪವಾಹ. ಮತ್ತು ಅದರದ್ದೇ ಇದರಲ್ಲಿ ಭಾಗ ಮಾಡಿರಿ ಅಂತಂದರೆ ಅದನ್ನು ಇಲ್ಲಿ ಭಾಗಾಕಾರ ಬರ್ತದಷ್ಟೇ. ಕಾಲುಭಾಗದಲ್ಲಿ ಮೂರು ಬೈ ನಾಲ್ಕರಲ್ಲಿ ಅದರ ಕಾಲುಭಾಗದಿಂದ ಅದನ್ನು ಭಾಗ ಮಾಡಿರಿ ಅಂತಂದರೆ ಈ ರೀತಿಯಾಗಿರುವಂಥ ಕ್ರಮ ಬರ್ತದೆ. ಹೀಗೆ ಈ ಭಿನ್ನರಾಶಿಗಳ ಬಳಿಕೆ ಅಂತನ್ನುವಂಥದ್ದರ ಆರಂಭ, ಇದನ್ನು ಮುಂದೆ ತುಂಬ ತೀವ್ರವಾಗಿ ಮುಂದುವರಿಸಿದ್ದಾರೆ ಲೀಲಾವತಿಕಾರರು. ಇದರ ಸಾಮಾನ್ಯವಾದಂತಹ ಆರಂಭದ ಉದಾಹರಣೆ ಅಂತನ್ನೋದನ್ನು ನ್ಯಾಯಸೌಧದಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಮಗೆ ಸತ್ಯವ್ರತರು ಮತ್ತು ಶೇಷವಾಕ್ಯ ಅರ್ಚಂದ್ರಿಕಾಕಾರ ಅವರ ಟಿಪ್ಪಣಿಗಳಲ್ಲಿ ತುಂಬ ದೀರ್ಘವಾಗಿ ಕೊಟ್ಟಿರುವಂಥ ವಾಕ್ಯಗಳನ್ನು ಈ ಒಂದು ಮ್ಯಾಥಮೆಟಿಕ್ಸ್ ಮೂಲಕ ತಿಳ್ಕೊಬೋದು ನಾವು. ಸರಿ, ಈ ಭಿನ್ನ ರಾಶಿಗಳನ್ನು ಕೂಡಿಸೋದು, ಭಿನ್ನ ರಾಶಿಗಳ ಭಿನ್ನ ಭಾಗ ಅಂತ ಅನ್ನೋದು, ಅದರ ಜೊತೆ ಕೂಡಿಸೋದು, ಅದನ್ನು ಕಳೆಯೋದು, ಅದನ್ನು ಭಾಗ ಮಾಡೋದು, ಇದನ್ನೆಲ್ಲ ಇಲ್ಲಿ ಏನು ಕಿಂಕೇನು ಸಂಗತ, ಇದಕ್ಕೇನು ಸಂಬಂಧ ಆಯಿತು ನೀವು ಹೇಳ್ತಾ ಇರೋದು ಅಂತಂದರೆ, ಇಲ್ಲಿ ಯಾಕೆ ಈ ದೃಷ್ಟಾಂತ ತೊಗೊಂಡ್ರು, ಯಾಕೆ ಲೀಲಾವತಿಯ ಈ ವಾಕ್ಯಗಳನ್ನು ಇಲ್ಲಿ ವ್ಯಾಖ್ಯಾನಕಾರರು ಕೊಡ್ತಾ ಇದ್ದಾರೆ ಅಂತಂದರೆ, ನಮಗೆ ಮೂಲಭೂತವಾಗಿ ಇಲ್ಲಿ ಬೇಕಾಗಿರುವಂಥ ತತ್ವ ಅಂತಂದರೆ ಬರೀ ಏಕತ್ವದಲ್ಲಿ ಏನೇ ಸಂಖ್ಯಾದ ಸಮಾಪ್ತಿ ಅಂತ ಅನ್ನೋದಿದೆ, ಅಲ್ಪತ್ವ ಅಂತನ್ನುವಂಥದ್ರ ಅನಂತ್ಯ ಅಂತನ್ನೋದನ್ನು ನಾವು ಹೇಳಿದರೆ ಸಿದ್ಧಾಂತಿಗಳು ಅಲ್ಪತ್ವದಲ್ಲಿ ಅನಂತ್ಯ ಇಲ್ಲ, ಅಲ್ಪತ್ವವು ಕೂಡ ಮುಗೀತದೆ ಅನ್ನುವಂಥದ್ದನ್ನು ಒಂದು ಸಂಖ್ಯೆ ಒಂದರಲ್ಲಿ ಮುಗೀತದೆ ಅಂತ ಹೇಳಿದ್ದಲ್ಲಪ್ಪ, ಸಂಖ್ಯಾಶಾಸ್ತ್ರದಲ್ಲಿ ಹಾಗೇನು ಹೇಳಿಲ್ಲ ಅಂಥೇಳಿ ಪ್ರಾಚೀನವಾದಂಥ ಲೀಲಾವತಿ ಗ್ರಂಥದ ದೃಷ್ಟಾಂತ ಅಂತನ್ನೋದನ್ನು ಕೊಟ್ಟು ಅಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿತದೆ ಸಂಖ್ಯಾದ ಭಾಗ ಒಂದೇ ಚಿಕ್ಕದು ಅಂತಾಗಿದ್ದರೆ ಫ್ರ್ಯಾಕ್ಷನ್ಗಳ ಬಗ್ಗೆ ಯಾಕೆ ಮಾತಾಡ್ತಿದ್ರು, ಅವರು ಭಿನ್ನ ರಾಶಿಗಳ ಬಗ್ಗೆ ಯಾಕೆ ಮಾತಾಡ್ತಿದ್ರು, ಅರ್ಧ ಕಾಲು ಅದರ ಕಾಲು ಆ ಕಾಲಿಗೆ ಕಾಲು ಭಾಗ ಕೂಡಿಸೋದು ಇದೆಲ್ಲ ಇದ್ದೇ ಇದೆ ಹಿಂದೆ ಪ್ರಾಚೀನದಲ್ಲಿ. ಅಂದಮೇಲೆ ಏಕತ್ವವನ್ನೇ ಅಲ್ಪ ಅಂತನ್ನುವಂತಹ ವಿಚಾರ ಅಂತನ್ನೋದನ್ನು ಮಾಡಿಲ್ಲ, ಅದಕ್ಕೂ ಕೆಳಗಿಳಿದು ಭಿನ್ನರಾಶಿಗಳನ್ನು ತೆಗೆದುಕೊಂಡು ಆ ಭಿನ್ನರಾಶಿಗಳಲ್ಲಿಯೇ ಸಾಕಷ್ಟು ವ್ಯವಹಾರಗಳಿದೆ ಎನ್ನುವಂಥದ್ದನ್ನು
ದೃಷ್ಟಾಂತ ತೋರಿಸುವ ಮೂಲಕ ಏಕತ್ವ ಅವಧಿತ್ವ ಅಂತ ಅನ್ನೋದಿದೆ ಅಂತನ್ನುವಂಥದ್ದನ್ನು ಏನು ಹೇಳಿದರೆ ಅದು ತಪ್ಪು ಅಂತ ನಿರಾಕರಣೆ ಮಾಡಿದಂಗಾಯಿತು ಅನ್ನುವುದಕ್ಕೆ ಈ ಲೀಲಾವತಿಯ ದೃಷ್ಟಾಂತ ಅಂತ ಅನ್ನೋದನ್ನು ಕೊಟ್ಟಿರುವಂಥದ್ದು. ಮುಂದೆ ಸರಿ, ಹಾಗಾದರೆ ಪರಾರ್ಧ ತತ್ಪರೋಪಿ ಸಂಖ್ಯಾ ಸದ್ಭಾವ ಸ್ಫುಟ ಏವ, ಸಂಖ್ಯಾ ಅಸದ್ಭಾವ ಸ್ಫುಟ ಏವ. ಅಲ್ರಿ, ಈಗ ಏನೋ ಭಿನ್ನರಾಶಿಗಳ ಅಲ್ಪತ್ವದಲ್ಲಿ ಏಕತ್ವ ಅಂತ ಅನ್ನೋದೇ ಕಡಿಮೆ ಅಲ್ಲ, ಅದಕ್ಕೂ ಕೂಡ ಕೆಳಗಿನ ಸಂಖ್ಯೆಗಳಿದೆ ಅಂತನ್ನುವಂಥದ್ದನ್ನು ತೋರಿಸಿದ್ರಿ. ಈಗ ಮುಂದಾದರೂ ಕೂಡ ಪರಾರ್ಧ 10^17 10^17 ಆದ ಮೇಲೆ ಯಾವ ಸಂಖ್ಯೆಗಳನ್ನು ಸಂಖ್ಯಾಶಾಸ್ತ್ರದಲ್ಲಿ ಬಳಸಿಲ್ಲ, ಅದಾದ ಮೇಲೆ ಯಾವುದು ಇಲ್ಲ, ಪರಾರ್ಧದ ಪರ್ಯಂತ ಮಾತ್ರ ಇರುವಂಥದ್ದು ಸಂಖ್ಯೆ. ಹಾಗಾಗಿ ಬಹುತ್ವಕ್ಕೆ ಅನಂತ್ಯ ಅಂತನ್ನುವಂಥದ್ದನ್ನು ಏನು ಹೇಳಿದಿರಿ ಅದು ಸರಿಯಲ್ಲ. ಬಹುತ್ವದಲ್ಲಿ ಅನಂತ್ಯ ಅಂತ ಅನ್ನೋದಿಲ್ಲ, ಅದು ಪರಾರ್ಧ ಅವಧಿತ್ವ ಅಂತ ಅನ್ನೋದಿದೆ. ಅದಕ್ಕೆ ಪರಾರ್ಧದ ಪರ್ಯಂತ ಮಾತ್ರ ಅದು ಇರ್ತಾ ಇರೋದರಿಂದ ಅದನ್ನು ನಾವು ಹೇಳಲಿಕ್ಕೆ ಬರಲ್ಲ ಅಂತ ಏನಾದರೂ ವಾದ ಮಾಡಿದರೆ ಅದಕ್ಕೂ ಹೇಳ್ತಿದ್ದಾರೆ, ತತ್ಪರಂ ಸಂಜ್ಞಾ ಅಕರಣಂತೂ ಗಣಕಾನ ಪ್ರಯೋಜನ ಭಾವಾತ್. ಪ್ರಯೋಜನ ಇಲ್ಲ ಅಂಥೇಳಿ ಅದಕ್ಕೊಂದು ಹೆಸರಿಟ್ಟಿಲ್ಲ. 10^18 ಇನ್ನೂ ಒಂದು ಏನೋ ಪರಾರ್ಧ ದ್ವಿಪರಾರ್ಧ ಏನೋ ಒಂದು ಹೆಸರಿಡ್ಬೋದಾಗಿತ್ತು, ಹೆಸರು ಇಡದೇ ಇರೋ ಮಾತ್ರಕ್ಕೆ ಅದು ಇಲ್ಲ ಅಂತಲ್ಲಪ್ಪ. ಅದರಿಂದ ಇವರಿಗೆ ಸಂಖ್ಯಾಶಾಸ್ತ್ರದಲ್ಲಿ ಇವರು ಮಾಡುವಂಥ ಲೆಕ್ಕಕ್ಕೋ ಪರಿಮಾಣಗಳಿಗೋ ಅವು ಇತ್ಯಾದಿಗಳಿಗೆಲ್ಲ ಪ್ರಯೋಜನ ಬರಲ್ಲ ಅಂಥೇಳಿ ಇಲ್ಲ ಅಂತ ಹೇಳಿದರೆ ಹೊರತಾಗಿ ಆ ಸಂಖ್ಯೆಯಲ್ಲಿಯೂ ಕೂಡ ಅನಂತ್ಯ ಅಂತ ಅನ್ನೋದು ಇದ್ದೇ ಇದೆ. ಮತ್ತು ಅದು ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋರು ಯಾರು, ಅದರ ಉಪಯೋಗ ಏನು ಅಂತಂದರೆ, ಸಂಭವತಿ ಪರೇಶಾಂ ಈಶ್ವರ ಅಪೇಕ್ಷ ಬುದ್ಧ್ಯಾ ಪರಮಾಣ್ವಾದೋ ಪರಾರ್ಧಾತ್ ಪರತೋಪಿ ಸಂಖ್ಯಾ. ಈಶ್ವರಾಪೇಕ್ಷಾ ಬುದ್ಧಿಯಿಂದ ಪರಮಾಣು ಪ್ರಾರ್ಧದಕ್ಕಿಂತಲೂ ಕೂಡ ದೊಡ್ಡದಾದಂಥದ್ದನ್ನು ಈಶ್ವರ ಬುದ್ಧಿಗೆ ಈಶ್ವರ ಬುದ್ಧಿ ಅಪೇಕ್ಷೆಯ ಆ ವ್ಯವಹಾರ ಅಂತ ಅನ್ನೋದು ಮಾಡಲಿಕ್ಕೆ ಉಂಟು, ಮನುಷ್ಯರ ಅಪೇಕ್ಷೆಯ ಆಗಿರಲಿಕ್ಕಿಲ್ಲ ಈಶ್ವರ ಬುದ್ಧಿ ಅಪೇಕ್ಷೆಯ ಅಂತ ಅನ್ನೋದು ಆಗ್ತದೆ ಅಂತ ಹೇಳೋದ್ರ ಮೂಲಕ ಬಹುತ್ವದಲ್ಲಿಯೂ ಕೂಡ ಅನಂತ್ಯ ಅಂತ ಅನ್ನೋದನ್ನು ಹೇಳ್ದಂಗಾಯಿತು. ಹಾಗಾಗಿ ಸಂಖ್ಯೆ ಆ ಪರಮಾಣು ಎಷ್ಟು ಬೇಸಿಕ್ ಸೈನ್ಸ್ ಇದು. ಸೈನ್ಸಿನಲ್ಲೂ ಕೂಡ ಇವತ್ತು ನಾವು ಒಂದು ಅಣುವಿನೊಳಗೆ ಹೋದಾಗ ಮತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ ನ್ಯೂಟ್ರಾನ್ಸ್ ಎಲ್ಲ ಹೇಳ್ತಾ ಹೋಗ್ತೀವಿ ಅಂಥದ್ದು ನೈಯಾಯಿಕರು ಒಂದು ಅಣು ಅನ್ನುವಂಥದ್ದಕ್ಕೆ ಒಂದು ಫೈನೈಟ್ ಡೈಮೆನ್ಷನ್ ಅಂತ ಅನ್ನೋದನ್ನು ಹೇಳ್ತಾರೆ. ಅದಕ್ಕಿಂತ ನಿಯಮಿತವಾದಂಥ ಒಂದು ಪರಿಮಾಣ ಇದೆ ಅಂತ, ನಿಯಮಿತ ಪರಿಮಾಣ ಅಂತನ್ನುವಂಥದ್ದು ಇಲ್ಲ. ಇದ್ದರೂ ಕೂಡ ಅದಕ್ಕೂ ಕೂಡ ಚಿಕ್ಕದಾದಂಥದ್ದು ಅಣೋರಣೀಯಾನ್ ಮಹತ್ವ ಮಹಿಯಾನ್ ಎನ್ನುವ ಶ್ರುತ್ಯರ್ಥದಲ್ಲಿ ನಾವು ನೋಡಬೇಕಾದಾಗ ನೋಡಿದ್ವಿ. ಅದೇ ರೀತಿ ಸಂಖ್ಯೆ ಹೇಗೆ ಅಲ್ಪತ್ವ ಬಹುತ್ವಗಳಿಗೆ ಅನಂತ್ಯ ಅಂತ ಅನ್ನೋದಿದೆಯೋ, ಪರಮಾಣುವಿನ ಪರಿಮಾಣಕ್ಕೂ ಕೂಡ ಪರಿಮಾಣದಲ್ಲಿಯೂ ಕೂಡ ಉತ್ಕರ್ಷ ಅಪಕರ್ಷ ವಿಶ್ರಾಂತಿ ಅಂತ ಅನ್ನೋದಿಲ್ಲ, ಅನಂತ್ಯನೇ ಇದೆ ಅನ್ನೋಂಥದ್ದನ್ನು ಹೇಳ್ದಂಗಾಯಿತು. ಹೀಗಾಗಿ ಮತ್ತೊಂದು ವಿಚಾರ ಅಂತ ಅನ್ನೋದನ್ನು ವೈಶೇಷಿಕ ಅಧಿಕರಣ, ಹೀಗೆ ಒಂದೊಂದು ವಿಚಾರನೂ ಭಾಳಷ್ಟು ಒಂದೊಂದು ವಾಕ್ಯದಲ್ಲಿಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಇಟ್ಟಿದ್ದಾರೆ ವೈಶೇಷಿಕ ಅಧಿಕರಣದಲ್ಲಿ. ಒಂದೊಂದು ನೋಡಿದಾಗೂ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಸಿಗ್ತದೆ ಇದರಲ್ಲಿ. ಮತ್ತೆ ಇನ್ನೊಂದು ವಿಚಾರ ಸುಧಾದ್ದು, ಮುಂದೆ ಯಾವಾಗಾದರೂ ವಿಚಾರ ಮಾಡೋಣಂತೆ. ಕೃಷ್ಣಾರ್ಪಣಮಸ್ತು.